ನಿಜವಾದ ಅನಕ್ಷರಸ್ಥರು ಯಾರು ಅಂದ್ರೆ ಇವತ್ತು ವಿದ್ಯಾಭ್ಯಾಸ ಮಾಡದೆ ಇರೋರಲ್ಲ, ಕಂಪ್ಯೂಟರ್ ಕಲಿದೇ ಇರೋರಲ್ಲ, ರಾಜಕೀಯ ಅರಿವು ಇಲ್ಲದೆ ಇರೋರು ನಿಜವಾದ ಅನಕ್ಷರಸ್ಥರು. ಈ ಗ್ಯಾಸ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ತರಕಾರಿ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ನಾನು ಶಿಕ್ಷಣದ ಫೀಸ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇದಕ್ಕೆಲ್ಲ ನೇರ ಹೊಣೆ ರಾಜಕೀಯ ಆಗಿರುತ್ತೆ. ಈ ಚುನಾವಣೆ ಬಹಳ ಪ್ರಮುಖವಾಗಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಅಂಥವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಸಂವಿಧಾನ ಇಲ್ಲ ಅಂದರೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತ ಈಗಾಗಲೇ ನಾವು ಸುಮಾರು ಶತಮಾನಗಳಿಂದ ಅದನ್ನು ಅನುಭವಿಸಿದ್ದೀವಿ. ನಮ್ಮ ಹಿರಿಯರೆಲ್ಲ ಅದನ್ನು ದಾಖಲಿಸಿದ್ದಾರೆ. ನಾನೊಬ್ಬ ದಲಿತ ಬುಡಕಟ್ಟು ಮತ್ತು ಅಲೆಮಾರಿ ಕುಟುಂಬದಿಂದ ಬಂದವನು. ವಿಶೇಷವಾಗಿ ನಮ್ಮ ತಂದೆ ಜೀತ ಮಾಡ್ತಿದ್ದಂಥವರು, ನಾನು ಒಂಥರ ಜೀತದಲ್ಲೇ ಬಂದು ಇವತ್ತೇನಾದರೂ ನಾನೊಂದು 10 ಡಿಗ್ರಿ ಮಾಡಿಕೊಂಡು ಸಮಾಜದಲ್ಲಿ ನಾನು ಒಬ್ಬ ಪ್ರಜೆಯಾಗಿ ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಸಂವಿಧಾನ. ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ನಮಗೆ ಎಲ್ಲ ಸವಲತ್ತು ಕೊಡ್ತು. ಹಾಸ್ಟೆಲ್ ವ್ಯವಸ್ಥೆ, ಫೀಸ್ ಕಡಿಮೆ ಇತ್ತು, ಶಿಕ್ಷಣಕ್ಕೆ ವ್ಯವಸ್ಥೆ ಇತ್ತು. ಹಾಗಾಗಿ ನಾವೆಲ್ಲ ಓದ್ಕೊಂಡು ಇವತ್ತು ಇಲ್ಲಿ ಬಂದು ಮಾತಾಡೋ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತಿಗೂ ನಮ್ಮ ಸಮುದಾಯಗಳು ಹಳ್ಳಿನಲ್ಲೇ ಇದ್ದಾವೆ. ಅಲೆಮಾರಿ ಬುಡಕಟ್ಟು ಜನ, ಲಂಬಾಣಿ ಜನ ನೀವು ನೋಡಿ, ಅವ್ರಿಗೆ ಇವತ್ತಿಗೂ ಒಂದು ಮನೆ ಇಲ್ಲ, ಶಿಕ್ಷಣ ಇಲ್ಲ, ಒಂದು ವೋಟರ್ ಐ ಡಿ ಕೂಡ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಪ್ರಗತಿ ಬಗ್ಗೆ ನಾವು ಮಾತಾಡ್ತೀವಿ, ನಂಬರ್ 1 ನಂಬರ್ 2 ಅಂತೆಲ್ಲ ಹೇಳ್ತೀವಿ. ಒಂದು ಕಡೆ ಪ್ರಗತಿ ಹೇಳ್ತೀವಿ, ಇನ್ನೊಂದು ಕಡೆ ನಮ್ಮ ಹಸಿವಿನ ಅಂಕಿಅಂಶಗಳು ನೀವೇ ಉಚಿತವಾಗಿ ಕೊಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರ ಆಗಲಿ ಯಾರೇ ಆಗಲಿ. ಆ ಹಸಿವಿಗೆ ನೀವು ಕೊಡ್ತಾನೆ ಈ ಥರ ಪ್ರಗತಿ ಆಗಿದೆ ಅಂತ ಹೇಳೋದು ವೈರುಧ್ಯ, ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾರೆ, ನನಗೂ ಅನಿಸೋ ಮಟ್ಟಿಗೆ ರಾಜಕೀಯಕ್ಕೆ ಎಲ್ಲೋ ಒಂದು ಕಡೆ ರೋಗ ಬಂದಿದೆ ಇವತ್ತು, ಆ ರೋಗ ವಾಸಿ ಮಾಡಬೇಕಲ್ಲ, ಅದಕ್ಕೆ ಕಾನೂನು ಸುವ್ಯವಸ್ಥೆ ಔಷ್ಟಿ ಆಗಬೇಕು ಅಂತ ಬಾಬಾ ಸಾಹೇಬರು ಹೇಳಿದರು. ಆದರೆ ಆ ಕಾನೂನು ಸುವ್ಯವಸ್ಥೆ ಸುಮ್ಮನೆ ಕೂತಿದಾವೇನೋ ಅಂತ ಅನಿಸ್ಬಿಡುತ್ತೆ. ಅವುಗಳಿಗೆ ಮತ್ತೆ ಇನ್ನೊಂದು ಔಷಧಿಯನ್ನು ಕಂಡಿಡಿಯೋ ಕಾಲ ಬಂದಿದೆಯೇನೋ ಅಂತ ಅನುಮಾನ ಕಾಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಇಡೀ ರಾಜಕೀಯ ವ್ಯವಸ್ಥೆ ಕಳೆದ, ನಾನು ನನ್ನ ಏಜನ್ನು ಕಂಪೇರ್ ಮಾಡಿ 50 ವರ್ಷ ಅಂತ ಇಟ್ಕೊಳ್ಳೋಣ, 50 ವರ್ಷದಲ್ಲಿ ನನ್ನೂರು ರಾಮನಗರ ಜಿಲ್ಲೆ ಅಂತ ಹೇಳಿದಾಗ ಅಲ್ಲಿ ಏನು ಪ್ರಗತಿಯಾಗಿದೆ ಅಂತ ನಾನು ಒಂದು ಅಂಕಿಅಂಶ ನೋಡಿದಾಗ, ಅವತ್ತು ನಾನು ಓದ್ತಿದ್ದಾಗ ಹೇಗಿತ್ತೋ ಹಾಗೇ ಇದೆ. ಒಂದು 4 ಬಿಲ್ಡಿಂಗ್ ಆಗಿದೆ, ಒಂದು ಸ್ವಲ್ಪ ಮಟ್ಟಿಗೆ ರೋಡ್ ಅಗಲಾಗಿದೆ. ಇದನ್ನು 50 ವರ್ಷದ ಪ್ರಗತಿ ಅಂತ ಪರಿಗಣಿಸೋದಾದರೆ ನಮ್ಮ ದೇಶ ಧನ್ಯ. ಯಾಕಂದರೆ ಚೈನಾ ಇದೆ ಪಕ್ಕದಲ್ಲಿ, ಜಪಾನ್ ಇದ್ದಾವೆ, ದುಬೈ ನೋಡ್ತಾ ಇದ್ದೀವಿ, ಅವುಗಳ ಪ್ರಗತಿ. ಟ್ಯಾಕ್ಸು GST ನಮ್ಮಲ್ಲಿ ಎಷ್ಟು ತಗೊಳ್ತಾ ಇದ್ದಾರೆ, ಅಲ್ಲಿ ಎಷ್ಟು GST ಇದೆ ಅಂತ ಕಂಪೇರ್ ಮಾಡಿದಾಗ ನಮ್ಮ ಪ್ರಗತಿ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಇಷ್ಟು ಹಣ ಎಲ್ಲಿ ಹೋಗ್ತಾ ಇದೆ? ಒಂದು ರಸ್ತೆ ನಿರ್ಮಾಣ ಮಾಡಿ ಮೈಸೂರಿಗೆ 750 ರೂಪಾಯಿ ನೀವು ಟೋಲ್ ವಸೂಲಿ ಮಾಡೋದಾದರೆ ಬಡವರಿಂದ, ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಮಾಡಿದಾಗಿಂದ ಹಿಡಿದು ಅಕೌಂಟ್ ನಿರ್ವಹಣೆವರೆಗೂ ನಮ್ಮಿಂದಾನೇ ಹಣ ತಗೊಳ್ತಾ ಹೋಗ್ತಾ ಇದ್ದರೆ, ಶಿಕ್ಷಣಕ್ಕೆ ನಾನು ಇಡೀ ಶಿಕ್ಷಣ, ನಾನು BA MA PhD 2-3 MA ಮಾಡಿದ್ದೀನಿ, ಎಲ್ಲ ಮಾಡಿದರೂ ಕೂಡ ನನಗೆ 2,000 ರೂಪಾಯಿ ಖರ್ಚಾಗಿಲ್ಲ ಶುಲ್ಕ ಕಟ್ಟೋದಕ್ಕೆ. ಇವತ್ತು ನನ್ನ ಮಗುಗೆ ನಾನು 2,00,000 ರೂಪಾಯಿ ಕಟ್ಟಬೇಕಾಗಿದೆ, ಮೆಡಿಕಲ್ ಕಳಿಸ್ತೀನಿ ಅಂದರೆ 1.25 ಕೋಟಿ ಕೊಡಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಅಂದಾಗ ನೀವು ಇಷ್ಟೆಲ್ಲ ಹೇಳೋರು ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ ಕೊಟ್ಬಿಡಿ, ದೇಶ ಪ್ರಗತಿಗೆ ಹೋಗುತ್ತೆ, ಭ್ರಷ್ಟಾಚಾರ ಹೋಗ್ಬಿಡುತ್ತೆ, ಅದನ್ನು ಮಾಡಲ್ಲ. ಆರೋಗ್ಯ ಉಚಿತವಾಗಿ ಕೊಡಿ, ಜನ ದುಡ್ಡು ಮಾಡೋದು, ಭ್ರಷ್ಟಾಚಾರ ಮಾಡೋದು, ಲಂಚ ತಗೊಳ್ಳೋದು ಏನಕ್ಕೆ? ಇದಕ್ಕಾಗಿ ವೋಟರ್ಸ್ ಹತ್ರ ವೋಟರ್ಗಳು ದುಡ್ಡು ತಗೊಳ್ಳೋದು ಏನಕ್ಕೆ? ಮಕ್ಕಳಿಗೆ ಭವಿಷ್ಯಕ್ಕೆ, ಅದಕ್ಕೇನೋ ಫ್ರೀಯಾಗಿ ಒಂದಷ್ಟು ಸಿಗುತ್ತೆ ಅಂಥೇಳಿ ಅವರು ಇದೆಲ್ಲ ಮಾಡ್ತಾರೆ ಅಂದಾಗ ನಾವು ಅವ್ರನ್ನ ದಿಕ್ ತಪ್ಪಿಸಿ ಓಟ್ ಹಾಕ್ಸ್ಕೊಂಡು ಮೋಸ ಮಾಡಬಾರ್ದು ಅನ್ನೋಂಥದ್ದು ಪ್ರಜ್ಞಾವಂತರಾದ ನಾವು ಚಿಂತಿಸಬೇಕಾಗಿದೆ. ಅದಕ್ಕೆ ಬ್ರೆಕ್ಟ್ ಹೇಳ್ತಾನೆ, ನಾನು ರಂಗಭೂಮಿಯಿಂದ ಬಂದವನು, ಬ್ರೆಕ್ಟ್ ಏನು ಹೇಳ್ತಾನೆ ಅಂದರೆ ನಿಜವಾದ ಅನಕ್ಷರಸ್ಥರು ಯಾರು ಅಂದರೆ ಇವತ್ತು ವಿದ್ಯಾಭ್ಯಾಸ ಮಾಡದೇ ಇರೋರಲ್ಲ, ಕಂಪ್ಯೂಟರ್ ಕಲಿದೇ ಇರೋರಲ್ಲ, ರಾಜಕೀಯ ಅರಿವು ಇಲ್ಲದೇ ಇರೋರು ನಿಜವಾದ ಅನಕ್ಷರಸ್ಥರು. ಪ್ರತಿಯೊಬ್ಬರಿಗೂ ಇವತ್ತು ರಾಜಕೀಯ ಅರಿವು ಇರಬೇಕಾಗತ್ತೆ. ಇಲ್ಲ ಅಂದರೆ ಈ ಧಾರಣೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ, ಈ ಗ್ಯಾಸ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ತರಕಾರಿ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ನಾನು ಶಿಕ್ಷಣದ ಫೀಸ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇದಕ್ಕೆಲ್ಲ ನೇರ ಹೊಣೆ ರಾಜಕೀಯ ಆಗಿರುತ್ತೆ. ಇದು ತಿಳ್ಕೊಂಡಿರಬೇಕು ಜನಸಾಮಾನ್ಯರು. ಮತ್ತು ನಮ್ಮನ್ನು ಯಾರು ದಿಕ್ ತಪ್ಪಿಸ್ತಾ ಇದ್ದಾರೆ, ಶೋಷಣೆ ಮಾಡ್ತಾ ಇದ್ದಾರೆ ಶಿಕ್ಷಣದಲ್ಲಿ, ಪ್ರಗತಿನಲ್ಲಿ, ಆಲೋಚನೆ ಮಾಡಬೇಕಾಗಿದೆ. ಇದು ಯಾರೂ ಮಾಡ್ತಾ ಇಲ್ಲ. ನಮ್ಮ ಪ್ರಗತಿ ನಿಜವಾಗ ಆಗಬೇಕಾಗಿರೋದು ಶಿಕ್ಷಣದಲ್ಲಿ ಆಗಬೇಕು, ಆರೋಗ್ಯದಲ್ಲಿ ಆಗಬೇಕು, ಆಮೇಲೆ ರಾಜಕೀಯ ವ್ಯವಸ್ಥೆನಲ್ಲಿ ಆಗಬೇಕು. ಈ ಪ್ರಗತಿ ಯಾರಾದರೂ ಕೊಟ್ಟರೆ ನಿಜವಾದ ನಾಯಕರವರು ಈ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ. ಪ್ರಜಾಪ್ರಭುತ್ವನೇ ಬೇಡ, ಸರ್ವಾಧಿಕಾರತ್ವ ಬೇಕು ಅನ್ನೋ ಅಂಥ ಮನೋಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲವನ್ನೂ ಏಕವ್ಯಕ್ತಿ ನಿರ್ಣಯ ಅನ್ನೋ ಮಟ್ಟದಲ್ಲಿ ಇದ್ದಾಗ ಇಷ್ಟೆಲ್ಲ ಜಾತಿಗಳು, ಇಷ್ಟೊಂದು ಸಂಸ್ಕೃತಿ, ಇಷ್ಟೊಂದು ದೇವತೆಗಳು, ಇಷ್ಟೊಂದು ಭಿನ್ನ ವ್ಯವಸ್ಥೆನಲ್ಲಿ ಬದುಕುವಾಗ ನಾವು ಏಕತೆ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ಅನ್ನೋವಂಥ ಪ್ರಶ್ನೆ ನಮಗೆಲ್ಲ ಕಾಡುತ್ತೆ. ಹಾಗಾಗಿ ಈ ಚುನಾವಣೆ ಬಹಳ ಪ್ರಮುಖವಾಗಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಅಂಥವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ಸಂವಿಧಾನ ಇಲ್ಲ ಅಂದರೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತ ಈಗಾಗಲೇ ನಾವು ಸುಮಾರು ಶತಮಾನಗಳಿಂದ
ಅದನ್ನು ಅನುಭವಿಸಿದ್ದೀವಿ, ನಮ್ಮ ಹಿರಿಯರೆಲ್ಲ ಅದನ್ನು ದಾಖಲಿಸಿದ್ದಾರೆ. ಹಾಗಾಗಿ ಮತ್ತೆ ನಾವು ಜೀತಕ್ಕೆ ಹೋಗಬೇಕಾಗ್ಬೋದು, ಮತ್ತೆ ನಮಗೆ ಶಿಕ್ಷಣದಿಂದ ವಂಚಿತರಾಗ್ಬೋದು, ನಮ್ಗೆ ಯಾವುದೇ ವ್ಯವಸ್ಥೆ ಸಿಗದೆ ಹೋಗ್ಬೋದು. ಆಮೇಲೆ ಬ್ರಿಟಿಷ್ ಆಡಳಿತ ಏನು ಇತ್ತು, ಸರ್ವಾಧಿಕಾರತ್ವದ ಆಡಳಿತ ಏನಿತ್ತು ಅದಾಗ್ಬೋದು. ಈಗ ಚಾರ್ಲಿ ಚಾಂಪ್ಲಿನ್ ನಮ್ಮ ಬುಡಕಟ್ಟು ಅಲೆಮಾರಿ ಸಮುದಾಯದವನು, ನೊಮ್ಯಾಡ್ ಅವನು, ಅವನು ಯಾಕೆ ಸರ್ವಾಧಿಕಾರತ್ವದ ವಿರುದ್ಧ ಇಡೀ ಜೀವನ ಅವನ ಸಿನಿಮಾಗಳ ಮೂಲಕ ಅವನ ಕಲೆ ಮೂಲಕ ಮಾಡ್ದ ಅಂತ ನಮ್ಮ ಸಾಹಿತಿಗಳು, ಚಿಂತಕರು, ಯಾರು ನಾವು ಇದ್ದೀವಿ ಪ್ರಜ್ಞಾವಂತರು ಅಂಥೇಳಿ, ರಾಜಕೀಯ ಇರ್ಬೋದು ಬೇರೆ ಬೇರೆ ವಲಯದಲ್ಲೂ ಪ್ರಜ್ಞಾವಂತರಿದ್ದಾರೆ, ಅಂಥವರೆಲ್ಲ ಆಲೋಚನೆ ಮಾಡಿ ಒಂದು ಸ್ವಸ್ಥ ಸಮಾಜ, ಸ್ವಸ್ಥ ಪರಿಸರ ಮತ್ತು ಜೀವಪರವಾದ ಒಂದು ಸಮಾಜವನ್ನು ಕಟ್ಟಬೇಕಾಗಿದೆ. ಜೀವ ವಿರೋಧಿ ಸಮಾಜ ನಮ್ಗೆ ಬೇಕಾಗಿಲ್ಲ ಅನ್ನೋಂಥದ್ದನ್ನು ಈ ಚುನಾವಣೆಯಲ್ಲಿ ನಾವು ಕೂಡ ನಿರ್ಣಯ ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲ ಪ್ರಗತಿಪರರು, ಚಿಂತಕರು ಇಲ್ಲೆಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾನು ನನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದೀನಿ. ಮುಂದಿನ ದಿನದಲ್ಲಿ ಆ ಥರದ್ದು ಆಗಬೇಕು, ಪ್ರಜ್ಞೆಯನ್ನು, ರಾಜಕೀಯ ಪ್ರಜ್ಞೆಯನ್ನು ಎಲ್ಲರೂ ಪಡ್ಕೋಬೇಕು. ವಿಶೇಷವಾಗಿ ಯುವಕರು, ಕಾಲೇಜಲ್ಲಿರುವಂಥವ್ರು ಮೊಬೈಲ್ ಬಿಟ್ಟು ರಾಜಕೀಯ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಮ್ಮ ದೇಶ ನಿಜವಾಗ್ಲೂ ಪ್ರಗತಿಯಾಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.